ಇವತ್ತು ಈ ಒಂದು ಗಂಗಾವತಿಯಲ್ಲಿ ಎರಡು ಬಾರಿ ಶಾಸಕರಾಗಿದ್ದು ಸಚಿವರಾಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಎಲ್ಲಿಗೋದ್ರೂ ಕೂಡ ರಾಹುಲ್ ಗಾಂಧಿ ಏನ್ ಮಾಡ್ತಾನೆ ಈ ದೇಶಕ್ಕಿಂತ ಮಾತಾಡೋದಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಿಕ್ಕೆ ಏನೆಲ್ಲ ಸುಳ್ಳು ಗ್ಯಾರಂಟಿಗಳನ್ನ ನಾವು ಹೇಳಬೇಕು ಹೇಳಿ ಅವರು ಇವತ್ತು ಅಧಿಕಾರಕ್ಕೆ ಬಂದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದ್ರು. ಆದ್ರೆ ನಿನ್ನೆ ಒಂದು ಸಭೆ ನಡೀತಾ ಇರುವಂತ ಸಂದರ್ಭದಲ್ಲಿ ಆ ಇಕ್ಬಾಲ್ ಅನ್ಸಾರಿ ಅವರು ಮಾತಾಡುವಂತ ಮಾತುಗಳೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರು 2013 ಮುಖ್ಯಮಂತ್ರಿಗಳಾಗಿ 2018 ತನಕ 20,000 ಮನೆಗಳನ್ನ ಗಂಗಾವತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಂಧುಗಳೇ, ಅವರು 20,000 ಮನೆಗಳು ಸಿದ್ದರಾಮಯ್ಯ ಕೊಟ್ಟಿದ್ರೆ ಇವತ್ತು ಗಂಗಾವತಿಗೆ ನಾನು MLA ಆಗ್ತಾ ಇದ್ದಿಲ್ಲಲ್ಲ. ಇವತ್ತು ಸಿದ್ದರಾಮಯ್ಯನವರು ಸುಳ್ಳು ಹೇಳೋದಕ್ಕೆ ಒಂದು ಇತಿಮಿತಿ ಇರಬೇಕು. ಆ ಇಕ್ಬಾಲ್ ಅನ್ಸಾರಿ ಅವನಿಗೆ ಸಂಸ್ಕಾರನೇ ಇಲ್ಲ, ಅವನು ಹುಚ್ಚಾಗ್ಬಿಟ್ಟಿದ್ದಾನೆ. ಬಂಧುಗಳೇ, ನಾನು ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ತೀನಿ. ನಾನು MLA ಆಗಿ 10 ತಿಂಗಳು ಆಗಿದ್ದೆ. ನಾನು 10 ತಿಂಗಳು ಆಯ್ತು ನಾನು MLA ಆಗಿ. ಕಳೆದ 2 ತಿಂಗಳಿಂದ ಎಲೆಕ್ಷನ್ ಚುನಾವಣೆ ನೋಟಿಫಿಕೇಶನ್ ಬಂತು, ಏನು ಕೆಲಸ ಮಾಡೋಕ್ಕಾಗಿಲ್ಲ. MLA ಆದ್ಮೇಲೆ 2 ತಿಂಗಳು ಸರ್ಕಾರ ಕುತ್ಕೊಂಡು ಬಜೆಟ್ ಮಂಡಿಸೋದಕ್ಕೆ 2 ತಿಂಗಳು ಟೈಮ್ ಆಯ್ತು. ಅಲ್ಲಿಗೆ 4 ತಿಂಗಳು ಹೋಯ್ತು. ಇದ್ದಿದ್ದಷ್ಟು ಸಮಯ 6 ತಿಂಗಳು. 6 ತಿಂಗಳಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡಿ ಅಂತ ದೇವ್ರು ನಮ್ಗೇನಾದ್ರೂ ಶಕ್ತಿ ಕೊಟ್ಟಿದ್ರೆ ಸುಮ್ನೆ ಹಿಂಗಂದ್ರೆ 10,000-20,000 ಮನೆಗಳು ತಕ್ಕಂತ ಬಂದಿರಬೇಕಾಗುತ್ತೆ. ಅರೆ, ನಾನು MLA ಆಗಿ 10 ತಿಂಗಳಾಯ್ತು, 4 ತಿಂಗಳು ಸಮಯ ಉರುದಾಯ್ತು, 6 ತಿಂಗಳು ಸಮಯ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಜನಾರ್ದನ್ ರೆಡ್ಡಿನ ಬಿಟ್ಬಿಟ್ರಿ ನೀವು, ಅವರು ಕಾಂಗ್ರೆಸ್ MLA ಹೋಗಿ ಅಣ್ಣ ನಮ್ಮ ಗ್ರಾಮದಲ್ಲಿ ನಮ್ಮ ಊರಲ್ಲಿ ಒಂದು ರೋಡ್ ಹಾಕಿಸ್ಬೇಕು ಅಂದ್ರೆ ಎರಡೂ ಕೈ ಮುಗಿದು ತಮ್ಮ ಈ 1 ವರ್ಷ ನನ್ನ ಯಾರು ಏನು ಕೇಳಕ್ ಬರಬೇಡ್ರಿ, ಏನು ಏನೋ ಅಂತ ನಾನು ಹೇಳಿ ಈ ಗ್ಯಾರಂಟಿಗಳಂತ ನಾನು ಹೇಳಿಬಿಟ್ಟಿದ್ದೀನಿ. ರೊಕ್ಕ ಅದಕ್ಕೆ ನಾನು ಅಡ್ಜಸ್ಟ್ ಮಾಡಬೇಕು, ಅಭಿವೃದ್ಧಿ ಕೆಲಸಗಳಿಗೆ ನನಗೆ ರೊಕ್ಕ ಇಲ್ಲ, ನಾನು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಹೇಳಿದ್ದಾರೆ. ಬಂಧುಗಳೇ,